ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಸಿನಿಮಾ ಸಿನಿಮಾ ಯೂಟ್ಯೂಬ್ ಬಾಯಿನಿಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ಸಾಹಸ ಸಿಂಹ ವಿಷ್ಣುವರ್ಧನ್ ರವರು ನಟಿಸಿರುವ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ತಾವೆಲ್ಲರೂ ಮೊದಲನೇ ಭಾಗದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ನಟಿಸಿರುವ ಸಾವಿರದ ಒಂಬೈನೂರ ಎಪ್ಪತ್ತೊಂದರಿಂದ ಸಾವಿರದ ಒಂಬೈನೂರ ಎಪ್ಪತ್ತಾರರವರೆಗೆ ನಟಿಸಿರುವ ಹದಿನೆಂಟು ಚಲನಚಿತ್ರಗಳ ವಿವರಗಳನ್ನು ಈ ಹಿಂದಿನ ಭಾಗದಲ್ಲಿ ತಿಳಿದುಕೊಂಡಿದ್ದೀರಿ ಈಗ ಭಾಗ ಎರಡರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೇಳು ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬಿಡುಗಡೆಯಾದ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಒಂಬತ್ತು ಚಲನಚಿತ್ರಗಳಲ್ಲಿ ಸಾಹಸ ವಿಷ್ಣುವರ್ಧನ್ರವರು ನಟಿಸಿರುತ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಹದಿನೈದು ಚಲನಚಿತ್ರಗಳಲ್ಲಿ ಸಾಹಸ ವಿಷ್ಣುವರ್ಧನ್ರವರು ನಟಿಸಿರುತ್ತಾರೆ ಒಟ್ಟು ಇಪ್ಪತ್ನಾಲ್ಕು ಚಲನಚಿತ್ರಗಳ ಬಗ್ಗೆ ಈ ಭಾಗದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಹಾಗಾದರೆ ಆ ಇಪ್ಪತ್ತು ನಾಲ್ಕು ಚಲನಚಿತ್ರಗಳು ಯಾವುವು ಅದರ ನಿರ್ದೇಶಕರು ಯಾರು ಅದರ ಸಂಗೀತ ನಿರ್ದೇಶಕರು ಯಾರು ಆ ಚಿತ್ರದಲ್ಲಿ ಸಾಹಸ ಸಿಂಹ ರವರೊಂದಿಗೆ ನಟಿಸಿದ ಇತರೆ ನಟ ನಟಿಯರು ಯಾರೆಂದು ತಿಳಿದುಕೊಳ್ಳೋಣ ಸಾಹಸ ಸಿಂಹ ರವರು ನಟಿಸಿರುವ ಹತ್ತೊಂಬತ್ತನೇ ಚಲನಚಿತ್ರ ಬಯಸದೆ ಬಂದ ಭಾಗ್ಯ ಇದು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಬಿಡುಗಡೆಯಾಗುತ್ತದೆ ಈ ಚಿತ್ರದ ನಿರ್ದೇಶಕರು ಆರ್ ರಾಮಮೂರ್ತಿ ರವರು ಈ ಚಿತ್ರಕ್ಕೆ ಸಂಗೀತ ನಿರ್ದೇಶಕರು ರಾಜನ್ ನಾಗೇಂದ್ರ ರವರು ಈ ಚಿತ್ರದಲ್ಲಿ ಮಂಜುಳಾ ರಾಮ್ ಗೋಪಾಲ್ ಶ್ರೀಲಲಿತಾ ಬಾಲಕೃಷ್ಣ ಇನ್ನು ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತನೇ ಚಲನಚಿತ್ರ ಸ್ವಚ್ಛತಾಂಧ ಸೌಭಾಗ್ಯ ಇದು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಬಿಡುಗಡೆಯಾಗುತ್ತದೆ ಈ ಚಿತ್ರದ ನಿರ್ದೇಶಕರು ಎ ವಿ ಶೇಷಗಿರಿ ರಾವ್ರವರು ಈ ಚಿತ್ರಕ್ಕೆ ಸಂಗೀತ ನಿರ್ದೇಶಕರು ಜಿ ಕೆ ವೆಂಕಟೇಶವರು ಈ ಚಿತ್ರದಲ್ಲಿ ಮಂಜುಳಾ ರಾಜೇಶ್ ವಿಜಯಲಲಿತಾ ಬಾಲಕೃಷ್ಣ ಇನ್ನು ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೊಂದನೇ ಚಲನಚಿತ್ರ ನಾಗರವಳೆ ಇದು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಬಿಡುಗಡೆಯಾಗುತ್ತದೆ ಈ ಚಿತ್ರದ ನಿರ್ದೇಶಕರು ಎಸ್ ವಿ ರಾಜೇಂದ್ರ ಸಿಂಗ್ ಬಾಬುರವರು ಈ ಚಿತ್ರಕ್ಕೆ ಸಂಗೀತ ನಿರ್ದೇಶಕರು ಸತ್ಯಮ್ರವರು ಈ ಚಿತ್ರದಲ್ಲಿ ಅಂಬರೀಷ್ ಭಾರತಿ ಕಾಂಚನ ಬೇಬಿ ಇಂದಿರಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೆರಡನೇ ಚಲನಚಿತ್ರ ನಿನ್ನ ಮುದ್ದಾಡುವೆ ಇದು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಬಿಡುಗಡೆಯಾಗುತ್ತದೆ ಈ ಚಿತ್ರದ ನಿರ್ದೇಶಕರು ಎ ಎಂ ಸಮೀಹುಲ್ಲಾರ್ ಅವರು ಈ ಚಿತ್ರಕ್ಕೆ ಸಂಗೀತ ನಿರ್ದೇಶಕರು ರಾಜನ್ ನಾಗೇಂದ್ರ ಮತ್ತು ಸಲೀಲ್ ಚೌಧರಿ ಅವರು ಈ ಚಿತ್ರದಲ್ಲಿ ವಿಷ್ಣುವರ್ಧನ್ ರವರೊಂದಿಗೆ ರಬರ್ ಸ್ಟಾರ್ ಅಂಬರೀಷ್ ಜಯಂತಿ ಪ್ರಮೀಳಾ ಜೋಶೈ ಬೇಬಿ ಇಂದಿರಾ ಇನ್ನು ಮುಂತಾದವರು ನಡೆಸಿರುತ್ತಾರೆ ಇಪ್ಪತ್ತ್ಮೂರನೇ ಚಲನಚಿತ್ರ ಶ್ರೀಮಂತನ ಮಗಳು ಇದು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಬಿಡುಗಡೆಯಾಗುತ್ತದೆ ಈ ಚಿತ್ರದ ನಿರ್ದೇಶಕರು ಎ ವಿ ಶೇಷಗಿರಿ ರಾವ್ ರವರು ಈ ಚಿತ್ರದ ಸಂಗೀತ ನಿರ್ದೇಶಕರು ಜಿ ಕೆ ರವರು ಈ ಚಿತ್ರದಲ್ಲಿ ಉದಯ್ ಕುಮಾರ್ ಜಯಂತಿ ವಜ್ರಮುನಿ ಬಾಲಕೃಷ್ಣ ಇನ್ನು ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ನಾಲ್ಕನೇ ಚಲನಚಿತ್ರ ಸಹೋದರರ ಸವಾಲ್ ಇದು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಬಿಡುಗಡೆಯಾಗುತ್ತದೆ ಈ ಚಿತ್ರದ ನಿರ್ದೇಶಕರು ಕೆ ಎಸ್ ಆರ್ ದಾಸ್ ರವರು ಈ ಚಿತ್ರದ ಸಂಗೀತ ನಿರ್ದೇಶಕರು ಸತ್ಯಂ ರವರು ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ರವರೊಂದಿಗೆ ರಜನಿಕಾಂತ್ ಭವಾನಿ ಕವಿತಾ ಲೀಲಾವತಿ ಬಾಲಕೃಷ್ಣ ಇನ್ನು ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೈದನೇ ಚಲನಚಿತ್ರ ಶನಿ ಪ್ರಭಾವ ಇದು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಬಿಡುಗಡೆಯಾಗುತ್ತದೆ ಈ ಚಿತ್ರದ ನಿರ್ದೇಶಕರು ರತ್ನಾಕರ್ ಅವರು ಈ ಚಿತ್ರದ ಸಂಗೀತ ನಿರ್ದೇಶಕರು ಎಂ ರಂಗರಾವ್ ರವರು ಈ ಚಿತ್ರದಲ್ಲಿ ಬಿ ಸರೋಜಾದೇವಿ ಭವಾನಿ ಕುಮಾರ್ ಬಾಲಕೃಷ್ಣ ಇನ್ನು ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತಾರನೇ ಚಲನಚಿತ್ರ ಗಲಾಟೆ ಸಂಸಾರ ಇದು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಬಿಡುಗಡೆಯಾಗುತ್ತದೆ ಈ ಚಿತ್ರದ ನಿರ್ದೇಶಕರು ಸಿ ವಿ ರಾಜೇಂದ್ರನ್ ರವರು ಈ ಚಿತ್ರಕ್ಕೆ ಸಂಗೀತ ನಿರ್ದೇಶಕರು ಜಿ ಕೆ ವೆಂಕಟೇಶ್ ರವರು ಈ ಚಿತ್ರದಲ್ಲೂ ಸಾಹಸ ವಿಷ್ಣುವರ್ಧನ್ ಅವರೊಂದಿಗೆ ರಜನಿಕಾಂತ್ ಮಂಜುಳಾ ಶುಭಾ ದ್ವಾರ್ಕೀಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೇಳನೇ ಚಲನಚಿತ್ರ ಕಿಟ್ಟು ಪುಟ್ಟು ಇದು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಬಿಡುಗಡೆಯಾಗುತ್ತದೆ ಈ ಚಿತ್ರದ ನಿರ್ದೇಶಕರು ಸಿ ವಿ ರಾಜೇಂದ್ರನ್ರವರು ಈ ಚಿತ್ರಕ್ಕೆ ಸಂಗೀತ ನಿರ್ದೇಶಕರು ರಾಜನ್ ನಾಗೇಂದ್ರ ರವರು ಈ ಚಿತ್ರದಲ್ಲಿ ದ್ವಾರ್ಕಿಶ್ ಮಂಜುಳಾ ಕಾಸರವಳ್ಳಿ ಟೈಗರ್ ಪ್ರಭಾಕರ್ ಇನ್ನು ಮುಂತಾದವರು ನಡೆಸಿರುತ್ತಾರೆ ಇಪ್ಪತ್ತೆಂಟನೇ ಚಲನಚಿತ್ರ ಒಂಬಿಸಲು ಇದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬಿಡುಗಡೆಯಾಗುತ್ತದೆ ಈ ಚಿತ್ರದ ನಿರ್ದೇಶಕರು ಗೀತಾ ಪ್ರಿಯರವರು ಈ ಚಿತ್ರಕ್ಕೆ ಸಂಗೀತ ನಿರ್ದೇಶನ ರಾಜನ್ ನಾಗೇಂದ್ರರವರದು ಈ ಚಿತ್ರದಲ್ಲಿ ಆರತಿ ಲೀಲಾವತಿ ವೈಶಾಲಿ ಕಾಸರವಳ್ಳಿ ಎನ್ ಎಸ್ ರಾವ್ ಇನ್ನು ಮುಂತಾದವರು ನಡೆಸಿರುತ್ತಾರೆ ಇಪ್ಪತ್ತೊಂಬತ್ತನೇ ಚಲನಚಿತ್ರ ಸಂದರ್ಭ ಇದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬಿಡುಗಡೆಯಾಗುತ್ತದೆ ಈ ಚಿತ್ರದ ನಿರ್ದೇಶಕರು ಗೌರಿ ಸುಂದರ್ ರವರು ಈ ಚಿತ್ರಕ್ಕೆ ಸಂಗೀತ ನಿರ್ದೇಶನ ಎಸ್ ಪಿ ಬಾಲಸುಬ್ರಣ್ಯಂ ಮತ್ತು ಚಂದ್ರಶೇಖರ್ ಕಂಬಾರ್ ಅವರದು ಈ ಚಿತ್ರದಲ್ಲಿ ಅನಂತ್ ನಾಗ್ ಭಾರತಿ ಜಮೀನಿ ಗಣೇಶ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂವತ್ತನೇ ಚಲನಚಿತ್ರ ಕಿಲಾಡಿ ಕಿಟ್ಟು ಇದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬಿಡುಗಡೆಯಾಗುತ್ತದೆ ಈ ಚಿತ್ರದ ನಿರ್ದೇಶಕರು ಕೆ ಎಸ್ ಆರ್ ದಾಸ್ ರವರು ಈ ಚಿತ್ರಕ್ಕೆ ಸಂಗೀತ ನಿರ್ದೇಶನ ಮೋಹನ್ ಕುಮಾರ್ ಅವರದು ಈ ಚಿತ್ರದಲ್ಲಿ ರಜನಿಕಾಂತ್ ಕವಿತಾ ಲೀಲಾವತಿ ನರಸಿಂಹರಾಜು ಇನ್ನು ಮುಂತಾದವರು ನಟಿಸಿರುತ್ತಾರೆ ಮೂವತ್ತೊಂದನೇ ಚಲನಚಿತ್ರ ವಂಶಜ್ಯೋತಿ ಇದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬಿಡುಗಡೆಯಾಗುತ್ತದೆ ಈ ಚಿತ್ರದ ನಿರ್ದೇಶಕರು ಎ ಭೀಮ್ ಸಿಂಗ್ರವರು ಈ ಚಿತ್ರಕ್ಕೆ ಸಂಗೀತ ನಿರ್ದೇಶನ ಜಿ ಕೆ ವೆಂಕಟೇಶ್ ರವರದು ಈ ಚಿತ್ರದಲ್ಲಿ ಕಲ್ಪನಾ ರಾಜೇಶ್ ಭವಾನಿ ಲೋಕೇಶ್ ಚಂದ್ರಶೇಖರ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಮೂವತ್ತೆರಡನೇ ಚಲನಚಿತ್ರ ಮುಯಿಗೆ ಮುಯಿ ಇದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬಿಡುಗಡೆಯಾಗುತ್ತದೆ ಈ ಚಿತ್ರದ ನಿರ್ದೇಶಕರು ವೈ ಆರ್ ಸ್ವಾಮೀರವರು ಈ ಚಿತ್ರಕ್ಕೆ ಸಂಗೀತ ನಿರ್ದೇಶನ ಸತ್ಯಮ್ಮ ಅವರದು ಈ ಚಿತ್ರದಲ್ಲಿ ರೆಬರ್ ಸ್ಟಾರ್ ಅಂಬರೀಷ್ ಶ್ರೀನಾಥ್ ಆರತಿ ಮಂಜುಳಾ ವಜ್ರಮುನಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ಮೂವತ್ತ್ ಮೂರನೇ ಚಲನಚಿತ್ರ ಸಿರಿತನಕ್ಕೆ ಸವಾಲ್ ಇದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬಿಡುಗಡೆಯಾಗುತ್ತದೆ ಈ ಚಿತ್ರದ ನಿರ್ದೇಶಕರು ಟಿ ಆರ್ ರಾಮಣ್ಣನವರು ಈ ಚಿತ್ರಕ್ಕೆ ಸಂಗೀತ ನಿರ್ದೇಶಕರು ವಿಜಯ್ ಭಾಸ್ಕರ್ ರವರು ಈ ಚಿತ್ರದಲ್ಲಿ ರಬರ್ ಸ್ಟಾರ್ ಅಂಬರೀಷ್ ಮಂಜುಳಾ ಲೀಲಾವತಿ ವಜ್ರಮುನಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ಮೂವತ್ನಾಲ್ಕನೇ ಚಲನಚಿತ್ರ ಪ್ರತಿಮಾ ಇದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬಿಡುಗಡೆಯಾಗುತ್ತದೆ ಈ ಚಿತ್ರದ ನಿರ್ದೇಶಕರು ಸುಧೀನ್ ಮೆನನ್ ಅವರು ಈ ಚಿತ್ರಕ್ಕೆ ಸಂಗೀತ ನಿರ್ದೇಶಕರು ಖಾನು ಘೋಷ್ರವರು ಈ ಚಿತ್ರದಲ್ಲಿ ರಬರ್ ಸ್ಟಾರ್ ಅಂಬರೀಷ್ ಭಾರತಿ ಮಮತಾ ಶೆಣ್ಣೈ ಇನ್ನೂ ಮುಂತಾದವರು ನಡೆಸಿರುತ್ತಾರೆ ಮೂವತ್ತೈದನೇ ಚಲನಚಿತ್ರ ನನ್ನ ಪ್ರಾಯಶ್ಚಿತ ಇದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬಿಡುಗಡೆಯಾಗುತ್ತದೆ ಈ ಚಿತ್ರದ ನಿರ್ದೇಶಕರು ಉಗ್ರ ನರಸಿಂಹರವರು ಈ ಚಿತ್ರಕ್ಕೆ ಸಂಗೀತ ನಿರ್ದೇಶನ ಸೋನಿಕ್ ಹೋಮಿ ಅವರು ಈ ಚಿತ್ರದಲ್ಲಿ ಮಂಜುಳಾ ಲೋಕೇಶ್ ಕೆ ಶಾಶ್ವತ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂವತ್ತಾರನೇ ಚಲನಚಿತ್ರ ಸ್ನೇಹ ಸೇಡು ಇದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬಿಡುಗಡೆಯಾಗುತ್ತದೆ ಈ ಚಿತ್ರದ ನಿರ್ದೇಶಕರು ವಿ ಮಧುಸೂದನ್ ರಾವ್ ರವರು ಈ ಚಿತ್ರಕ್ಕೆ ಸಂಗೀತ ನಿರ್ದೇಶಕರು ಎಸ್ ರಾಜೇಶ್ವರ್ ರಾವ್ ರವರು ಈ ಚಿತ್ರದಲ್ಲಿ ರೆಬರ್ ಸ್ಟಾರ್ ಮಂಜುಳಾ ಚಿಂದೋಡಿ ಲೀಲಾ ವಜ್ರಮುನಿ ಇನ್ನೂ ಮುಂತಾದವರು ನಡೆಸಿರುತ್ತಾರೆ ಮೂವತ್ತೇಳನೇ ಚಲನಚಿತ್ರ ಕಿಲಾಡಿ ಜೋಡಿ ಇದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬಿಡುಗಡೆ ಆಗುತ್ತದೆ ಈ ಚಿತ್ರದ ನಿರ್ದೇಶಕರು ಎಸ್ ವಿ ರಾಜೇಂದ್ರ ಸಿಂಗ್ ಬಾಬುರವರು ಈ ಚಿತ್ರಕ್ಕೆ ಸಂಗೀತ ನಿರ್ದೇಶಕರು ರಾಜನ್ ನಾಗೇಂದ್ರ ರವರು ಈ ಚಿತ್ರದಲ್ಲೂ ರಬರ್ ಸ್ಟಾರ್ ಅಂಬರೀಶ್ ಶ್ರೀನಾಥ್ ಲಕ್ಷ್ಮಿ ಲೀಲಾವತಿ ಪಂಡ್ರಿಬಾಯಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ಮೂವತ್ತೆಂಟನೇ ಚಲನಚಿತ್ರ ವಸಂತ ಲಕ್ಷ್ಮಿ ಇದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬಿಡುಗಡೆಯಾಗುತ್ತದೆ ಈ ಚಿತ್ರದ ನಿರ್ದೇಶಕರು ಎ ವಿ ಶೇಷಗಿರಿ ರಾವ್ ರವರು ಈ ಚಿತ್ರಕ್ಕೆ ಸಂಗೀತ ನಿರ್ದೇಶಕರು ವಿಜಯ್ ಭಾಸ್ಕರ್ ರವರು ಈ ಚಿತ್ರದಲ್ಲಿ ಶ್ರೀನಾಥ್ ಆರತಿ ಟೈಗರ್ ಪ್ರಭಾಕರ್ ದ್ವಾರಕೀಶ್ ಎಂ ಪಿ ಶಂಕರ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಮೂವತ್ತೊಂಬತ್ತನೇ ಚಲನಚಿತ್ರ ಅಮರ್ನಾಥ್ ಇದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬಿಡುಗಡೆಯಾಗುತ್ತದೆ ಈ ಚಿತ್ರದ ನಿರ್ದೇಶಕರು ಕೆ ಮಣಿಮುರುಗನ್ ರವರು ಈ ಚಿತ್ರಕ್ಕೆ ಸಂಗೀತ ನಿರ್ದೇಶನ ವಿಜಯ್ ಭಾಸ್ಕರ್ ರವರದು ಈ ಚಿತ್ರದಲ್ಲೂ ರಬರ್ ಸ್ಟಾರ್ ಅಂಬರೀಷ್ ಪ್ರವೀಣ ಲೀಲಾವತಿ ಮುಸ್ರಿ ಕೃಷ್ಣಮೂರ್ತಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ನಲವತ್ತನೇ ಚಲನಚಿತ್ರ ಬಲೆ ಹುಡುಗ ಇದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬಿಡುಗಡೆಯಾಗುತ್ತದೆ ಈ ಚಿತ್ರದ ನಿರ್ದೇಶಕರು ಟಿ ಆರ್ ರಾಮಣ್ಣನವರು ಈ ಚಿತ್ರಕ್ಕೆ ಸಂಗೀತ ನಿರ್ದೇಶಕರು ಜಿ ಕೆ ವೆಂಕಟೇಶ್ ರವರು ಈ ಚಿತ್ರದಲ್ಲಿ ಮಂಜುಳ ಉದಯ್ ಕುಮಾರ್ ದ್ವಾರ್ಕೀಶ್ ಚಿಂದೋಡಿ ಲೀಲಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನಲವತ್ತೊಂದನೇ ಚಲನಚಿತ್ರ ಮಧುರ ಸಂಗಮ ಇದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬಿಡುಗಡೆಯಾಗುತ್ತದೆ ಈ ಚಿತ್ರದ ನಿರ್ದೇಶಕರು ಟಿ ಪಿ ವೇಣುಗೋಪಾಲ್ರವರು ಈ ಚಿತ್ರಕ್ಕೆ ಸಂಗೀತ ನಿರ್ದೇಶಕರು ರಾಜನ್ ನಾಗೇಂದ್ರ ರವರು ಈ ಚಿತ್ರದಲ್ಲಿ ಅನಂತ್ ನಾಗ್ ಅಶೋಕ್ ರಾಧಾ ಸಲೋಜಾ ಲೀಲಾವತಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ನಲವತ್ತೆರಡನೇ ಚಲನಚಿತ್ರ ಸಿಂಗಾಪುರ್ನಲ್ಲಿ ರಾಜಕುಳ್ಳ ಇದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬಿಡುಗಡೆ ಆಗುತ್ತದೆ ಈ ಚಿತ್ರದ ನಿರ್ದೇಶಕರು ಸಿ ವಿ ರಾಜೇಂದ್ರನ್ ರವರು ಈ ಚಿತ್ರಕ್ಕೆ ಸಂಗೀತ ನಿರ್ದೇಶನ ರಾಜನ್ ನಾಗೇಂದ್ರ ರವರದು ಈ ಚಿತ್ರದಲ್ಲಿ ದ್ವಾರಕೀಶ್ ಮಂಜುಳಾ ಮಿಸ್ ಶಕ್ತಿ ಪ್ರಸಾದ್ ಇನ್ನೂ ಮುಂತಾದವರು ನಡೆಸಿರುತ್ತಾರೆ ಫ್ರೆಂಡ್ಸ್ ಇದಿಷ್ಟು ಸಾಸ ಸಿಂಹ ರವರು ಸಾವಿರದ ಒಂಬೈನೂರ ಎಪ್ಪತ್ತೇಳು ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ನಡೆಸಿದ ಒಟ್ಟು ಇಪ್ಪತ್ತ್ನಾಲ್ಕು ಚಲನಚಿತ್ರಗಳ ವಿವರ ಫ್ರೆಂಡ್ಸ್ ನಿಮಗೆಲ್ಲ ಈ ಮಾಹಿತಿ ಇಷ್ಟ ಮಾಹಿತಿ ಎಂದುಕೊಳ್ಳುತ್ತೇನೆ ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ ನಮಸ್ಕಾರ